bola ola cha tha le ho bete ab bola I love you I love you mara bola mara bola I love you mara bola I love you mara bola I love you are I love you mama यार क्या बदतमीजी है हंसना नहीं आता तुम्हें ಅರೆ ನಮ್ದುಕೆ ಭಾಷೆ ಅಪ್ಕೂ ನೈ ಸಮಸ್ತೆ ಇಲ್ಲ ನಿನ್ನ ಭಾಷೆ ಅರ್ಥ ಆಗುದಿಲ್ಲ ಹಾಗಾದ್ರೆ ನಿಮ್ದುಕೆ ಕನ್ನಡಿ ಮೇಲೆ ನಾನು ತೋಡ ತೋಡ ಬೋಲ್ತದೆ ಕನ್ನಡಿ ಅಲ್ಲ ಕನ್ನಡ ಕನ್ನಡ ಹಾ ಕನ್ನಡಿ ಮೇಲೆ ಬೋಲ್ತದೆ ಕನ್ನಡಿ ಅಲ್ಲ ಕನ್ನಡ ನಮ್ದುಕೆ ಭಾಷೆ ನಿಮ್ಗೆ ಯಾಕೆ ಅರ್ಥ ಆಗುದಿಲ್ಲ ನೀವು ಜನ ಯಾರು ಉಂಟು ನೀವು ಜನ ಹಿಂದೂ ಉಂಟು ನಾವು ಜನ ಯಾರು ಉಂಟು ನಾವು ಜನ ಮುಸಲ್ಮಾನ್ ಉಂಟು ನೀವು ಹಿಂದೆ ನಾವು ಮುಂದೆ ಯಾಕೆ ಹೋಯ್ತು ನಿಮ್ಗೆ ಗೊತ್ತುಂಟು ನೀವು ಏನ್ ಮಾಡ್ತದೆ ಮುಂದಿನಿಂದ ಹಿಂದೆ ಹಿಂದೆ ಬರೆದುಕೊಂಡು ಹೋಗ್ತದೆ ಅದಕ್ಕೆ ಜನ ನೀವು ಹಿಂದೂ ಆಯ್ತು ನಾವು ಹಿಂದಿನಿಂದ ಮುಂದೆ ಮುಂದೆ ಬರೀತಾ ಬರ್ತದೆ ಅದಕ್ಕೆ ಜನ ನಾವು ಮುಸಲ್ಮಾನ್ ಆಯ್ತು ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ ಉಂಟು ನಿಮ್ದಕ್ಕೆ ದೇವರು ತುಂಬಾ ಮಂದಿ ಉಂಟು ಯಾರು ಉಂಟು ಗಣಪತಿ ಅಯೋಧ್ಯೆಯಲ್ಲಿ ರಹೀಮ್ ಉಂಟು ಉಸ್ಮಾನ್ ಉಂಟು ಅಯೋಧ್ಯೆಯಲ್ಲಿ ರಹೀಮ್ ಇರೋದಲ್ಲ ರಾಮ ಮತ್ತೆ ಲಕ್ಷ್ಮಣ ಅದೇ ನಮ್ದಕ್ಕೆ ಉಸ್ಮಾನ್ ಬೋಲ್ತದೆ ಉಸ್ಮಾನ್ ಅಲ್ಲ ನಮ್ದಕ್ಕೆ ನಿಮ್ದು ತೊರಕೆ ಉಂಟು ತೊರಕೆಯಲ್ಲಿ ಯಾರು ಉಂಟು ಎಲ್ಲಿ ತೊರಕೆಯಲ್ಲಿ ಕೃಷ್ಣ ಕೃಷ್ಣ ಉಡುಪಿಯಲ್ಲಿ ಕೃಷ್ಣ ಉಂಟು ಕೃಷ್ಣ ನಿಮ್ಗೆ ಬೇರೆ ಹನುಮಂತ ಉಂಟು ಗಣಪತಿ ಉಂಟು ಈ ಶರ ದೇವರು ಉಂಟು ನಿಮ್ದಕ್ಕೆ ಬೇರೆ ಬೇರೆ ದೇವರು ಉಂಟು ನಮ್ದಕ್ಕೆ ಒಂದೇ ದೇವರು ಉಂಟು ಅದೇ ಅಲ್ಲಾ ಉಂಟು ಅಲ್ಲ ಅಂದ್ರೆ ಏನು ಇಲ್ವಾ ಹಾಗಲ್ಲ ಅಲ್ಲ ಅಂತೇಳಿ ಬಹು ಉಪ್ಪರಾಯ ಅಪ್ನ ಭಗವಾನ್ ಹೌದಾ ನೀವು ನಿಮ್ಮ ಮಂದಿರಕ್ಕೆ ಹೋಗ್ತದೆ ಏನು ಮಾಡ್ತದೆ ದೇವ್ರ ಹತ್ರ ಹೀಗೆ ನಿಂತು ಬಿಡ್ತದೆ ದೇವ್ರೆ ನಮ್ಗೆ ಸುಖ ಕೊಡು ಅಂತೇಳಿ ದೇವ್ರು ಏನ್ ಮಾಡ್ತದೆ ಮೇಲಿಂದ ಕೆಳಗೆ ಹಾಕುವಾಗ ನಿಮ್ಮ ಕೈ ಹೀಗಿರ್ತದೆ ಅದು ಕೆಳಗೆ ಬೀಳ್ತದೆ ನೀವು ಲಗಾಡಿ ಹೋಗ್ತದೆ ನಾವು ಹಾಗಲ್ಲ ನಮ್ಮ ದೇವ್ರ ಹತ್ರ ಹೋಗಿ ಹೀಗೆ ಬಿಡ್ತದೆ ದೇವ್ರು ಕೊಡುವಾಗ ನಮಗೆ ಕೈಯೊಳಗೆ ಬೀಳ್ತದೆ ನಾವು ಉದ್ಧಾರ ಆಗ್ತದೆ ನೀವು ಉದ್ಧಾರ ಆಗುದಿಲ್ಲ ಮತ್ತೆ ನಮ್ಮ ದೇವ್ರನ್ನು ಒಂದು ಸರಿ ಕರೀತದೆ ಬಂದ್ರೆ ಬಂತು ಇಲ್ಲದಿದ್ರೆ ನಾವು ಏನ್ ಮಾಡ್ತದೆ ಎರಡೂ ಕಿವಿಗೆ ಬೆರಳನ್ನು ಹೀಗೆ ಹಿಡಿದು ಅಲ್ಲಾಹು ಅಕ್ಬರ್ ಅಕ್ಬರ್ ಯಾ ರಸೂಲ್ ಮೊಹಮ್ಮದ್ ಅಕ್ಬರ್ ಆಲಿಯಮ್ಮರು ಉಳಿಯಲ ನ್ಯಾಯಿಪ್ಪರ ತಂಡೆ ಲೆಂಡರಿ ಅಲ್ಲ ಅಕ್ಬರ್
ಅಂತ ಜೋರಾಗಿ ಕೂಗ್ತದೆ. ನಮ್ಮ ಅಲ್ಲ ನಿಚ್ಚೆ ಆತೆ ಅಮ್ಲೋಕ ಹಾತ್ ಬರ್ಕೆ ದೇತೆ ಜಿಂದಗಿ ಮೇ ಅಮ್ಲೋಕ ಉದ್ದಾರ ಹೋಗ್ತಾ. ನಿನ್ನ ದೇವರಿಗೆ ಕೇಳಿ ಕೇಳುದಿಲ್ವನ? ಅದು ಕೆಲವರೆಲ್ಲ ನಿಮ್ಮ ಜಾತಿ ಜನಗಳು ಹೇಳ್ತದೆ. ಕೆಪ್ಪ ದೇವರು ಈ ಕೇಸ್ತರೆಲ್ಲ ಹೋಗಿ ಅವರ ಮಂದಿರಕ್ಕೆ ಹೋಗಿ ಮೇಣದ ಬತ್ತಿ ಹತ್ತಿಸ್ತದೆ. ಯಾಕೆ? ಅವರ ದೇವರಿಗೆ ಕಣ್ಣು ಕಾಣೋದಿಲ್ಲ ಅಂತೇಳಿ. ನಮ್ಮ ದೇವರಿಗೆ ನಾವು ಬಹಳ ಉಪ್ಪರ್ ಉಂಟು, ಅದಕ್ಕೆ ನಿಚ್ಚೆ ಬುಲಾನಿಕ್ಲಿ ಉತ್ತ ಜೋರ್ಸೆ ಬೂ ಮಾಡ್ತಾರೆ. ಕೆಪ್ಪು ಕೆಪ್ಪರು ಅಂತ ನಿಮ್ಮ ಹೇಳೋದು. ಆಮೇಲೆ ಹಿಂದೂಗಳ ದೇವರಿಗೆ ನೀವೆಲ್ಲ ಹಣ್ಣುಗಾಯಿ ಇಟ್ಕೊಂಡು ಹೋಗ್ತದೆ. ಯಾಕೆ? ನಿಮ್ಮ ದೇವರಿಗೆ ಹೊಟ್ಟೆಗೆ ತಿನ್ಲಿಕ್ಕೆ ಗತಿ ಇಲ್ಲ, ಅದಕ್ಕೆ ಹಣ್ಣುಗಾಯಿ ಪಂಚಗಜ್ಜಾಯ ಮಾಡಿಸ್ತದೆ. ನಮ್ಮ ದೇವರು ಉಪ್ಪರ್ ಇರುವುದರಿಂದ ನಾವು ನಿಚ್ಚೆ ಬುಲಾನಿಕ್ಲಿ ಉತ್ತ ಜೋರ್ಸೆ ಬೂ ಮಾಡ್ತೇವೆ. ಮತ್ತೆ ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ ಉಂಟು. ನೀವು ಏನ್ ಮಾಡ್ತದೆ, ಮಂಡೆ ಕೂದಲು ಇರ್ತದೆ, ನಾವು ಮಂಡೆ ಕೂದಲು ಬೋಳಿಸ್ತದೆ. ನೀವು ಗಡ್ಡ ಬೋಳಿಸ್ತದೆ, ಮೀಸೆ ಇಡ್ತದೆ. ನಮ್ದು ಹಾಗಲ್ಲ. ನೀವು ಎಲ್ಲಿ ಬೋಳಿಸ್ತದೋ ಅಲ್ಲಿ ನಾವು ಇಡ್ತದೆ, ನಾವು ಎಲ್ಲಿ ಇಡ್ತದೋ ಅಲ್ಲಿ ನೀವು ಬೋಳಿಸ್ತದೆ. ಮತ್ತೆ ನಿಮ್ದಕ್ಕೂ ನಮ್ದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ನೀವು ಹಾಲಿಗೆ ಬೇಕಾಗಿ ದನ ಸಾಕ್ತದೆ, ನಾವು ಹಾಲಿಗೆ ಬೇಕಾಗಿ ಆಡು ಸಾಕ್ತದೆ. ನಿಮ್ಮ ದನ ಏನ್ ಮಾಡ್ತದೆ? ನೀವು ಸಾಕಿದ ಯಜಮಾನನ ಹೆಸರು ಒಂದ್ ದಿವಸ ಆದ್ರೂ ಹೇಳ್ತದ? ಅದು ನೈ ಬೋಲ್ತದೆ. ಇಷ್ಟು ಹುಲ್ ತಿಂತದೆ, ಮತ್ತೆ ಇಷ್ಟು ಸಗಣಿ ಕೊಡ್ತದೆ. ಮತ್ತೆ ನಮ್ಮ ದೇವರನ್ನು ಮಾತ್ರ ಕರೀತದೆ ಅಂಬ ಅಂತದೆ. ಅಂಬ ಅಂದ್ರೆ ಅಲ್ಲ ಅನ್ನೋದು ಅರ್ಥ, ಅದು ನಿಮ್ಗೆ ಗೊತ್ತುಂಟು. ನಮ್ಮ ಆಡು ಸಾಕ್ತದೆ ನೋಡಿ, ಆಡು ಒಂದು ಸೊಪ್ಪು ತಿನ್ನುವಾಗ ನಮ್ಮ ಹೆಸರನ್ನು ಕೂಗಿ ಹೇಳ್ತದೆ, ಮಮ್ಮರೇ ಹೀಗೆ ಆಗಿತ್ತದೆ.